ಸಂಬಂಧವಾಗಿ ಮಾಡ್ತಾನೆ ಇದೆ. ಇಲ್ಲಿ ಒಂದು ವಿಶೇಷವಾದ ವಿಷಯ ಕೂಡ ಇದೆ, ಆ ವಿಷಯನ ವೇದಿಕೆ ಮೇಲೆ ತಂಡ ಹಂಚಿಕೊಳ್ಳುತ್ತೆ ಅಂತ ಹೇಳ್ತಾ ಈಗ ಚಿತ್ರದ ನಿರ್ಮಾಪಕರಾದ ಅಕ್ಷಯ್ ರಾಜಶೇಖರ್ ಹಾಗೂ ರಂಗನಾಥ್ ಕೋಟ್ಲ ಅಂತ ಹೇಳಿ ವೇದಿಕೆ ಬರಬಹುದಕ್ಕೆ ಗೊತ್ತಿದೆ. ಪ್ಲೀಸ್ ಸೂರಜ್ ಗೌಡ ಅಂತ ಹೇಳಿ ವೇದಿಕೆ ಬರಬಹುದು. ನಮಸ್ಕಾರ ನಮ್ಮ ಸಿನಿಮಾ ಶುರುವಾದ ಫಸ್ಟ್ ಸ್ಕೆಡ್ಯೂಲಲ್ಲೇ ನಂದು ನನಗೊಂದು ಬೈಕ್ ಆಕ್ಸಿಡೆಂಟ್ ಆಗಿ ಆಲ್ಮೋಸ್ಟ್ ಒಂದು 10-15 weeks ನಾನು ರೆಸ್ಟ್ ತೊಗೊಳ್ಬೇಕು ಅಂತ ಆಯಿತು. ಮೇಜರ್ ಆಕ್ಸಿಡೆಂಟ್ ಆಗಿರ್ಬೋದು. ಇನ್ನೂ ಬಿಗಿನಿಂಗ್ ಡೇಸು ಎಲ್ಲ ಸ್ಕೆಡ್ಯೂಲ್ ಎಲ್ಲ ಫುಲ್ಲು ಪ್ಲ್ಯಾನಿಂಗ್ ಆಗಿತ್ತು, ಮತ್ತು ಏನನ್ನು ಪೋಸ್ಟ್ಪೋನ್ ಮಾಡುವಂಥ ಒಂದು ಗೊತ್ತಿಲ್ಲ ಇರಲಿಲ್ಲ. ಎಲ್ಲ ಲೊಕೇಶನ್ಸಿಂದ ಹಿಡಿದು ಆ ಡೇಟ್ಸಿಂದ ಹಿಡಿದು ಎಲ್ಲವೂ ಫಿಕ್ಸ್ ಆಗೋಗಿತ್ತು. ಬ್ರೇಕ್ ತೊಗೊಂಡ್ರೆ ಪ್ರೊಡಕ್ಷನ್ಗೆ ತುಂಬ ತೊಂದರೆ ಆಗುತ್ತೆ ಈ ಥರ. ಮತ್ತು ಒಂದು ಆ ಫ್ಲೋ ಏನಿರುತ್ತೆ ಅದು ಅದು ಕೊಡ್ತಾ ಬೀಳುತ್ತೆ ಒಂದು ಯೋಚನೆಯಿಂದ ನನಗೆ. ನಾನು ರೆಸ್ಟ್ ತೊಗೊಳ್ಳೋ ಟೈಮಲ್ಲಿ ಸಿನಿಮಾದ ರೈಟ್ರು ಸೂರಜೇ ಆಗಿದ್ದಂತ ಅವರೇ ಆ ಜವಾಬ್ದಾರಿ ನನಗೆ ಬಯಸಿದೆ. ಆಮೇಲೆ ನಾನು ಬಂದು ಜಾಯ್ನ್ ಆಗ್ಬೋದು ಅಂತ ಹೇಳಿ ಪ್ರೊಡ್ಯೂಸರ್ಸ್ ಎಲ್ಲ ನಾವೆಲ್ಲ ಕೂತು ಡಿಸಿಷನ್ ತೊಗೊಂಡ್ವಿ. ನಾನು ಆಲ್ಮೋಸ್ಟ್ ಒಂದು 8-10 weeks ನಾನು ರೆಸ್ಟ್ ತೊಗೊಂಡು ಚೇತರಿಸ್ಕೊಂಡು ವಾಪಸ್ ಬಂದಮೇಲೆ ಔಟ್ಪುಟ್ ನೋಡಿ ತುಂಬ ಖುಷಿಯಾಯಿತು. ಸೂರಜ್ ಡನ್ ಅನ್ ಎಕ್ಸಲೆಂಟ್ ಜಾಬ್ ಆ್ಯಂಡ್ ಇನ್ನು ಹಂಗೆ ಮುಂದುವರಿಸಲಿ ಅವರೇ ಮುಂದುವರಿಸಲಿ ಅಂತ ಹೇಳಿ ನಾನು ಜೊತೆಯಲ್ಲಿ ನಿಂತುಕೊಂಡೆ. ಇನ್ಫ್ಯಾಕ್ಟ್ ಹೇಳಬೇಕು ಅಂದರೆ ಪ್ರಾಬಲಿ ನಾನೇ ಮಾಡಿದ್ರು ಅಷ್ಟು ಚೆನ್ನಾಗಿ ಮಾಡ್ತಿದ್ನೋ ಇಲ್ಲೋ ಗೊತ್ತಿಲ್ಲ. ಸೂರಜ್ ಡನ್ ರಿಯಲಿ ಗ್ರೇಟ್ ಜಾಬ್. ಸೊ ಅವ್ರ ಜೊತೆಗೆ ನಿಂತುಕೊಂಡು ನಾನು ಸಪೋರ್ಟಿಂಗ್ ಆ್ಯಂಡ್ ಅವರೇ ನಿರ್ದೇಶನ ಮುಂದುವರಿಸ್ಕೊಂಡು ಹೋಗಿದ್ದಾರೆ. ಆಲ್ಮೋಸ್ಟ್ 60 ದಿವಸ ನಾವು ಇವಾಗ ಶೂಟಿಂಗ್ ಮಾಡಿದ್ವಿ. ಆ ಜರ್ನಿ ಹೇಗಿತ್ತು ಏನಿತ್ತು ಒಂದು ಒಂದು ತುಣುಕು ನಿಮಗೆ ಸಿಕ್ಕಿದೆ. ಇನ್ನು ಮಿಕ್ಕಿದ್ದನ್ನ ಎಲ್ಲರೂ ಹಂಚಿಕೊಳ್ತಾ ಇದ್ದೀವಿ. ಎಲ್ಲರಿಗೂ ನಮಸ್ಕಾರ. August 19th ನಾವು ಮುಹೂರ್ತ ಮಾಡಿದಾದ್ಮೇಲೆ ಇವಾಗ ಆಲ್ಮೋಸ್ಟ್ 6 months ಆದಮೇಲೆ ಸಿನಿಮಾ ಮುಗಿಸಿದ್ದೀವಿ. ವಿಚ್ ಇಸ್ ಐ ಮೀನ್ ನಾವು ಪ್ಲ್ಯಾನ್ ಮಾಡ್ಕೊಂಡಂಥ ಪ್ಲ್ಯಾನಿಂಗ್ ಪ್ರಿಸೈಸ್ ಪ್ಲ್ಯಾನಿಂಗ್ ಮಾಡಿಕೊಂಡು ಆಮೇಲೆ ಈ ಥರ ಆಕ್ಸಿಡೆಂಟ್ಸು ಮತ್ತು ಪ್ರಾಬ್ಲಮ್ಸ್ ಫೇಸ್ ಮಾಡಿದ್ವಿ ನಾವು. ವಿ ಹ್ಯಾವ್ ಕಂಪ್ಲೀಟೆಡ್. ಅದು ನಮ್ಮ ಇಡೀ ಟೀಮ್ಗೆ ಥ್ಯಾಂಕ್ ಯು ಹೇಳಬೇಕು. ಆಮೇಲೆ ನಮ್ಮ ಟೀಮು ತುಂಬ, ನೀವೆಲ್ಲರೂ ಕೇಳಿರ್ತೀರ ಬೇರೆ ಸಿನಿಮಾನೂ, ಆದರೆ ಈ ಟೀಮಲ್ಲಿ ಪ್ರತಿಯೊಬ್ಬರಿಗೂ ಅವ್ರ ರೋಲ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್ ಏನಿದೆ ಅಂತ ಕ್ಲಿಯರಾಗಿ ಫಸ್ಟ್ ಡೇಯಿಂದಲೇ ಗೊತ್ತಿತ್ತು. ಈ ಥರ ಏನೋ ಮಿಸ್ಫಾರ್ಚುನಿಂದ ನಾವು ಸಿನಿಮಾನ ನಿಲ್ಲಿಸೋದಕ್ಕೆ ಯಾರೂ ಓಕೆ ಬಂದಿರಲಿಲ್ಲ. ಎಲ್ಲರೂ ಹೇಳಿದ್ರು ದ ಶೋ ಮಸ್ಟ್ ಗೋ ಆನ್ ನೋ ಮ್ಯಾಟರ್ ವಾಟ್ ಅಂತ. ನಾವು ಆಫ್ಟರ್ ವಾಟ್ ಹ್ಯಾಪೆಂಡ್ ನಾವು ಎಲ್ಲರೂ ದ ರೈಟರ್ ಆಫ್ ದ ಮೂವಿ ಸೂರಜ್ ಗೌಡ ಅವ್ರ ಮೇಲೆ ಹೋಪ್ಸ್ ಇಟ್ಕೊಂಡು ಅವರು ಈ ಸಿನಿಮಾನ ಮುಂದೆ ಓಡಿಸ್ಬೇಕು, ಯಾಕೆಂದರೆ ಈಸ್ ದ ರೈಟರ್, ಅವ್ರಿಗೆ ಇನ್ ಆ್ಯಂಡ್ ಔಟ್ ಆಫ್ ದ ಸ್ಕ್ರಿಪ್ಟ್ ಗೊತ್ತು. ಸೊ ಸೂರಜ್ ಟುಕ್ ಓವರ್ ದ ಪೊಸಿಷನ್ ಆಫ್ ಡೈರೆಕ್ಟರ್ ಆ್ಯಂಡ್ ಈಸ್ ಡನ್ ಅ ಫ್ಯಾಂಟಾಸ್ಟಿಕ್ ಜಾಬ್. ನೀವು ಮೇಕಿಂಗಲ್ಲಿ ವಿಷುವಲ್ಸಲ್ಲಿ ನೋಡಿದಾಗ ನಿಮಗೆ ಎಕ್ಸ್ಪೀರಿಯನ್ಸ್ ಆಗಿರ್ಬೋದು, ಆದರೆ ನಮಗೆ ದಿನ ಆನ್ ದ ಸೆಟ್ ವಿ ಸಾ ಹೌ ಮಚ್ ಆಫ್ ಎನ್ ಎಫರ್ಟ್ ಸೂರಜ್ ಪುಟ್ ಈ ಸಿನಿಮಾಗೆ ಗೆಲ್ಸೋದಕ್ಕೆ. ಸೂರಜ್ ಅವರು ನಾವು ಒಂದು ಕಾನ್ವರ್ಸೇಷನ್ ಮಾತಾಡಿದಾಗ ಸೂರಜ್ ಅವ್ರು ಹೇಳಿದ್ರು ನೀವೇನು ತಲೆಗೆಡಿಸ್ಕೊಳ್ಳೋದಂಗಿಲ್ಲ, ಈ ಸಿನಿಮಾ ಕತೆ ನಾನು ಬರ್ತಿದ್ದೀನಿ, ಈ ಸಿನಿಮಾ ನೀವು ಅಂದ್ಕೊಂಡಾಗಿಂತ ಜಾಸ್ತಿ ಚೆನ್ನಾಗಿ ಬರುತ್ತೆ ಅಂತ ಅದನ್ನು ಅವ್ರು ಪ್ರೂವ್ ಮಾಡಿ ತೋರಿಸಿದ್ದಾರೆ ಈ ಸಿನಿಮಾ ಅದ್ರು. ಆಮೇಲೆ ಈ ಸಿನಿಮಾ ಜರ್ನಿ ಎಕ್ಸೆಪ್ಷನಲ್ ಆಗಿದೆ ನಮಗೆ. ಪ್ರಿಟಿ ಯಂಗ್ ಟೀಮ್, ನೀವು ಮೇಕಿಂಗನ್ನು ನೋಡ್ಬೋದು, ನಮ್ಮ ಇಂಟರ್ನ್ ಅರ್ನವ್ ಮಾಡಿರೋದು ಈಸ್ ಡನ್ ಅ ಫ್ಯಾಂಟಾಸ್ಟಿಕ್ ಜಾಬ್ ಆ್ಯಂಡ್ ಥ್ಯಾಂಕ್ ಯು ಅರ್ನವ್ ಫಾರ್ ದಿಸ್ ಬ್ಯೂಟಿಫುಲ್ ವಿಡಿಯೋ ದಟ್ ಯು ಹ್ಯಾವ್ ಗಿವನ್. ಆಮೇಲೆ ವಿತ್ ನಾವು ಧನ್ಯವ ಜೊತೆ ಕೆಲಸ ಮಾಡಿದಾಗ ಇಟ್ ವಾಸ್ ಆ್ಯಸ್ ಇಫ್ ವಿ ವರ್ಕ್ ವಿತ್ ಅನ್ ಎಕ್ಸ್ಪೀರಿಯನ್ಸ್ಡ್ ಆ್ಯಕ್ಟ್ರೆಸ್ ದಟ್ ಐ ಕ್ಯಾನ್ ಸೇ. ಶಿ ಈಸ್ ನೇಲ್ಡ್ ಈಚ್ ಆ್ಯಂಡ್ ಎವ್ರಿ ಶಾರ್ಟ್ ದಟ್ ದೇರ್ ಇಸ್ ಆ್ಯಂಡ್ ನಿಮ್ಮೆಲ್ಲರಿಗೂ ಐ ಆಮ್ ಶೋರ್ ಶಿ ವಿಲ್ ಮೇಕ್ ಇಟ್ ಅ ಪಾಯಿಂಟ್
for you guys to see her again and again in the Kannada cinema industry. I'll hand over to Suraj and Ranga. ನಾನು ಹೇಳಬೇಕಾಗಿದ್ದು ಅರ್ಧ ಭಾಗ ಅವ್ರು ಮುಗಿಸಿದ್ದಾರೆ. ನಾನು ಒಂದೆರಡು ಸ್ಟೋರಿ ಹೇಳಕ್ಕೆ ಇಷ್ಟಪಡ್ತೀನಿ ಶೂಟಿಂಗ್ ಕ್ಯಾಮಲ್ನಲ್ಲಿದ್ದು. ಸೊ ಒಂದು ಎಮೋಷ್ನಲ್ ಸೀನ್ ಮಾಡ್ತಾ ಇದ್ವಿ ಧನ್ಯವಾದ ಆ್ಯಕ್ಟಿಂಗ್. ಆವಾಗ ದಟ್ ಸೀನ್ ಒಂದು ಅಬೌಟ್ 2 ನಿಮಿಷ ಸೀನ್ ಅದು. ಎಲ್ಲ ಮಾನಿಟರ್ ಮುಂದೆ ಕೂತಿದ್ದೀವಿ, ನಾವು ಆ ಲೆವೆಲ್ಗೆ ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ದಿಲ್ಲ. ಮಾನಿಟರ್ ಮುಂದೆ ಶಾರ್ಟ್ ಕಟ್ ಹೇಳಿದ್ರು, ಮಾನಿಟರ್ ಮುಂದೆ ನನ್ನ ಅಕ್ಕಪಕ್ಕ ಹತ್ರದಲ್ಲಿ ನೋಡ್ತೀನಿ ಎಲ್ಲರೂ ಕಣ್ಣಲ್ಲೂ ನೀರಿದೆ. ಮೊದಲೇ ಹಲೋ ಗಂಡಸು ನಂಬೇಡ ಅಂತ ಗಾದೆ ಬೇರೆ ಇದೆ, ಎಲ್ಲರೂ ಗಂಡಸಿಕೊಂಡಿದ್ದೇನೆ. ಸೊ ಹಾಗಾಗಿ ಏನ್ ಮಾಡೋದು ಗೊತ್ತಾಗಿಲ್ಲ. ಮೆಲ್ಲೆ ನಾನು ಅಕ್ಕಪಕ್ಕ ನೋಡಿದೆ, ಅಪ್ಪಿಲ್ಲ ಸ್ಟ್ಯಾಂಡ್ ಆಯ್ತು ಒಂದು ಸ್ಮೋಕ್ ಹಾಕಿದ್ರ ನೋಡಿ ಎಲ್ಲರೂ ಕಣ್ಣಲ್ಲಿ ನೀರು ಬರ್ತಾ ಇರೋದಿಲ್ಲ. ನಮ್ಮ ಅಡಿಯವರು ಸಿಕ್ಕಾಪಟ್ಟೆ ಸ್ಮೋಕ್ ಹಾಕ್ತಾರೆ ಸಾಮಾನ್ಯ, ಹಾಗಾಗಿ ನಮಗೆಲ್ಲ ಇದು ಮಾಡ್ತಾರೆ. ಸೊ ಹಾಗಾಗಿ ಸೊ ತನಿಯಾದ ಎಕ್ಸ್ಪ್ಲೇನ್ ಆಕ್ಟರ್ಸ್ ನಮಗೆ ವಿ ಹ್ಯಾಡ್ ನೆವರ್ ಥಾಟ್ such a big package in the game. She is fantastic. And Suraj sakala vidya parangata andre avaru tappagalla ansute yakandre I had not nanu gottirilla Suraj ge direction ge ee level knowledge ide anta. I was yena helu google madta idde Suraj yena helu namtilla. I used to google it and then I realized he is a very good actor and also a technician. Olagada oba dotta technician ide, he knows a lot. ಕ್ಯಾಮ್ರಾ ಬಗ್ಗೆ ತಿಳ್ಕೊಂಡಿದ್ದಾರೆ, ಫ್ರೇಮ್ ರೇಟ್ಸ್ ಬಗ್ಗೆ ತಿಳ್ಕೊಂಡಿದ್ದಾರೆ, ಎಲ್ಲೇನಿಟ್ಟರೆ ಫ್ರೇಮ್ ಚೆನ್ನಾಗಿ ಬರುತ್ತೆ ಅಂತ ತಿಳ್ಕೊಂಡಿದ್ದಾರೆ. ಆ್ಯಂಡ್ ಅಕ್ಷಯ್ ಕನ್ಸು ಕಂಡಿದ್ವಿ, ಅಕ್ಷಯ್ ಪೂರೈಸಿದ್ವಿ, ಇನ್ನೂ ದೊಡ್ಡ ಕನ್ಸುಗಳು ಕಾಣ್ ಪೂರೈಸೋಣ. ಅಭಿಲಾಷ್ ಸ್ಪೋಕ್ ಸ್ವಲ್ಪ ಪ್ರಾಬ್ಲಮ್ ಆಗಿದ್ರೆ ನೆಕ್ಸ್ಟ್ ಟೈಮು ಎಲ್ಲ ಉಸಿರಾಡಕ್ಕೆ ಆಗುತ್ತೆ. ಎಲ್ಲರಿಗೂ ನಮಸ್ಕಾರ. Is I'm actually lucky to be part of this film. Ekandre producers agi Ranga and Akshay have actually set an example and you have to motivate and lead the team. Producers one side but actually set boy skills anu madidare, camera mundhe positions kodidare and that's their dedication. And innu ond major indre ellaru barakku munche unit caravan barakku munche ivaru wait maartidru. So that is set a different standards. And talking about Suraj acting bage, I'm sure you know, but as a director he has done a great job. I would really like to have directors who know their craft really well. So he used to be very precise and ishtu veko and proper planning and the execute maartidru, which was great. Yes, Raghunathan sir bandidare. Again, talking about him, his musical melody is amazing and I was a big fan of his music. His album was our anthem at some time, college early. So we love your music. Raghu Dikshit sir, innu kelsa maadilla anta andre innu thumba kelsa ide, but nalak proper songs ide amale background score alli actually kelsa. In fact nodod kaalta idi nanu. ಸಾಂಗ್ಸ್ ಮಾಡೋದು ನನಗೆ ತುಂಬ ಈಸಿ, ಬಟ್ ಬ್ಯಾಕ್ಗ್ರೌಂಡ್ ಸ್ಕೋರಲ್ಲಿ ಸಿಗೋ ಚಾಲೆಂಜಸ್ ನಾನು ಇನ್ನೂ ಮಜಾ ಕೊಡುತ್ತೆ. ನಾಲ್ಕು ಸಾಂಗ್ಸಲ್ಲಿ ಇನ್ಫ್ಯಾಕ್ಟ್ ತುಂಬ ಟೇಸ್ಟ್ಫುಲ್ ಆಗಿರೋ ಪ್ರೊಡ್ಯೂಸರ್ಸ್ ಸಿಕ್ಕಿರೋದ್ರಿಂದ ನನಗೆ ಎಲ್ಲರ ಹತ್ರ ಕೆಟ್ಟ ಮ್ಯೂಸಿಕ್ ಮಾಡೋ ಪ್ರೆಷರ್ ಇಲ್ಲ. ಇನ್ಫ್ಯಾಕ್ಟ್ ಅಕ್ಷಯ್ ಅವರು ಭಾಳ ಥರದ ಮ್ಯೂಸಿಕ್ ಎಲ್ಲ ಕೇಳಿದ್ದಾರೆ ಪ್ರಪಂಚಾದ್ಯಂತ ಬಂದಿರೋ ಮ್ಯೂಸಿಕ್ ಕೇಳಿರೋದ್ರಿಂದ ಆ ಥರ ಟೇಸ್ಟ್ ತುಂಬ ಕ್ಲಾಸಿಕ್ ಟೇಸ್ಟ್. ಸೊ ಇಲ್ಲಿ ಕರ್ನಾಟಕ ಕ್ಲಾಸಿಕಲ್ ಮ್ಯೂಸಿಕ್ ಆ್ಯಂಡ್ ತುಂಬ ಡಿಫ್ರೆಂಟ್ ಸ್ಟೈಲ್ಸ್ ಫ್ರಮ್ ಅರೌಂಡ್ ದ ವರ್ಲ್ಡ್ ಮಿಕ್ಸ್ ಮಾಡೋಂಥ ಒಂದು ಆಪರ್ಚುನಿಟಿ ಸಿಕ್ಕಿದೆ. ಸೊ ಬಹಳ ಕಾತುರದಿಂದ ಕಾಯ್ತಾ ಇದ್ದೀನಿ ನನ್ನ ಸಾಂಗ್ಸ್ ಫಸ್ಟ್ ಮಿಕ್ಸ್ ರೆಡಿಯಾಗಿ ಆಚೆ ಬರಲಿಕ್ಕೆ. ಫೈನಲ್ ವಾಯ್ಸಸ್ ರೆಕಾರ್ಡಿಂಗ್ ಇನ್ನು ಶುರು ಆಗಬೇಕಾಗಿದೆ, ಕಂಪೋಸಿಂಗು ಅರೇಂಜ್ಮೆಂಟ್ ಎಲ್ಲ ರೆಡಿ ಆಗಿದೆ. ಇನ್ಫ್ಯಾಕ್ಟ್ ಆಲ್ಮೋಸ್ಟ್ ಮಿಕ್ಸಿಂಗ್ ಕೂಡ ಆಗೋಗಿದೆ, ಬರೀ ವಾಯ್ಸ್ ಮಾತ್ರ ರಿಪ್ಲೇಸ್ ಮಾಡಿದ್ದೀನಿ. ಸೂರಜ್ ಧನ್ಯ ಇಬ್ಬರು ಕೂಡ ತುಂಬಾ ಒಳ್ಳೆ ಕೆಲಸ ಮಾಡಿದ್ದಾರೆ. ಎಡಿಟಿಂಗ್ ಇಸ್ ಆಲ್ಸೋ ಅಂದರೆ ಅವ್ರು ಬರೀ ಅವ್ರಾಗವರೇ ಕೂತ್ಕೊಂಡು ಮಾಡಿದ್ದೆ ಎಡಿಟಿಂಗ್. ಇನ್ನು ನಾನು ಫೈನಲ್ ಎಡಿಟ್ ನೋಡಿಲ್ಲ. ಫಸ್ಟ್ ಡ್ರಾಫ್ಟಲ್ಲೇ ಸಾಂಗ್ಸ್ಗೆ ಮೋರ್ ದ್ಯಾನ್ ಎಕ್ಸ್ಪೆಕ್ಟೆಡ್ ಒಂದು ಜಸ್ಟಿಫಿಕೇಶನ್ ಸಿಗಿದೆ ಪಿಕ್ಚರೈಸೇಷನ್ ಅಂತ ಅನ್ಕೋತೀನಿ ನಾನು.
ಕಲ್ತಿಯವರು ಅವರ ಎರಡು ಕಣ್ಣಿಂದ ಕ್ಯಾಮ್ರಾ ಕಣ್ಣಿಂದ ಬಹಳ ಒಳ್ಳೆ ಕೆಲಸ ಮಾಡಿದ್ದಾರೆ. ಬ್ಯೂಟಿಫುಲ್ ಬ್ಯೂಟಿಫುಲ್ ಪಿಕ್ಚರೈಸೇಷನ್, ವಿಜುವಲ್ಸ್ ಎಲ್ಲ. ಎಸ್ಪೆಷಲಿ ನನಗೆ ತುಂಬ ಹತ್ತಿರವಾದ ಹಾಡು ಮಳೆ 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 ಅಂತ ಒಂದು ಸಾಂಗ್ ಇದೆ, ಆ ಸಾಂಗ್ಗೆ ಪಿಕ್ಚರೈಸೇಷನ್ನು, ಆಮೇಲೆ ಸೂರಜ್ ಅವರ ಒನ್ ಪರ್ಟಿಕ್ಯುಲರ್ ಆ್ಯಕ್ಟಿಂಗ್ ಸೀಕ್ವೆನ್ಸ್ ನನಗೆ ಕಣ್ಣು ತುಂಬ ಬಂದ್ಬಿಡ್ತು. ಸೊ ಫಸ್ಟ್ ಟೈಮ್ ನೋಡಿದೆ. ಸೊ ಎಲ್ಲ ಒಂದು ಕಡೆ ಒಳ್ಳೆ ಕೆಲಸ ಆಗ್ತಾ ಇದೆ ಅನ್ನೋ ಒಂದು ಭರವಸೆ, ಕಾನ್ಫಿಡೆನ್ಸ್, ಈಗ ಒಂಥರ ಅಶ್ಯೂರೆನ್ಸ್ ಕೂಡ ಸಿಕ್ಕಿದೆ. ಎಲ್ಲರಿಗೂ ನಮಸ್ಕಾರ, ಮಾಧ್ಯಮ ಮಿತ್ರರಿಗೆ ನಮಸ್ಕಾರ, ವೇದಿಕೆ ಮೇಲೆ ಗೊತ್ತಿರೋ ಎಲ್ಲ ಗಣ್ಯರಿಗೂ ನಮಸ್ಕಾರ. ಸೊ ನಂದು ಏನು ಹೇಳಬೇಕು ಅಂದರೆ, ನಾನು ಆಕ್ಸಿಡೆಂಟಲ್ ಪ್ರೈಮ್ ಮಿನಿಸ್ಟರ್ ಥರ ನಾನು ಆಕ್ಸಿಡೆಂಟಲ್ ಡೈರೆಕ್ಟರ್ ಆಗೋದೆ. ನಂದಿದು ಪ್ಲ್ಯಾನ್ ಇರಲಿಲ್ಲ. ನಾನು ಯಾವತ್ತೂ ಯಾಕಂದರೆ ಸಿನಿಮಾ ಮೇಲೆ ಭಾಳ ಆಸಕ್ತಿ ಇತ್ತು, ಸಿನಿಮಾ ನಾಲೆಜ್ ಇತ್ತು, ಅದು ಡೈರೆಕ್ಟರ್ ಆಗಬೇಕು ಇಲ್ಲ ಡೈರೆಕ್ಷನ್ ಮಾಡಬೇಕು ಅನ್ನೋ ಪ್ಲ್ಯಾನ್ ಯಾವತ್ತೂ ಇರಲಿಲ್ಲ. ಬಟ್ ಅದೇ ನನ್ನ ಕೈಗೆ ಸಲ್ಬೇಕಿತ್ತೆ ನೋ ಪ್ರಾಬ್ಲಿ, ಅದಕ್ಕೆ ಬಂತು. ಬಟ್ ನಾನು ಡೈರೆಕ್ಷನ್ ಮಾಡೋಕ್ಕಾಗಿದ್ದು ಬಿಕಾಸ್ ಆಫ್ ದಿಸ್ ಬ್ಯೂಟಿಫುಲ್ ಟೀಮ್. ಅಂದರೆ ನಾನು ಕೆಲಸ ಮಾಡಿರುವಂತಹ ಟೆಕ್ನಿಷಿಯನ್ಸ್ ಇಂದ ಹಿಡಿದು ನಮ್ಮ ಟೀಮ್ ಯಾವತ್ತೂ ನನಗೆ ಪ್ರೆಷರ್ ಇದೆ, ನಾನು ಆ್ಯಕ್ಟಿಂಗು ಮಾಡ್ತಾ ಇದ್ದೀನಿ, ಡೈರೆಕ್ಷನು ಮಾಡ್ತಾ ಇದ್ದೀನಿ ಅನ್ನೋ ಒಂದು ಟೈಮ್ ಬಂದೇ ಇಲ್ಲ. ಅವ್ರು ಹೇಳ್ದಂಗೆ ನಮ್ಮ ಪ್ರೊಡ್ಯೂಸರ್ಸ್ ಎಲ್ಲ ಸೆಟ್ ಬಾಯ್ ಕೆಲಸ ಮಾಡಿದ್ದಾರೆ, ಕಸ ಗುಡಿಸೋದೊಂದ್ಬಿಟ್ಟು ಯಾವಾಗ ಮಲಗೋದಾಗ್ತೀವಿ, ಅದನ್ನೆಲ್ಲ ಮಾಡ್ಬಿಡಿ ನಾವು, ಹಿಂಗೇನು ಮುಖ್ಯ ನಮ್ಮದು ಅಂತ. ಫಸ್ಟು ಥ್ಯಾಂಕ್ ಯು ಸುಮನ್, ಥ್ಯಾಂಕ್ ಯು ಫಾರ್ ಆ್ಯಕ್ಚುಲಿ ಕಮಿಂಗ್ ಬ್ಯಾಕ್ ಆ್ಯಂಡ್ ಟೆಲಿಂಗ್ ನೀವೇ ಕಂಟಿನ್ಯೂ ಮಾಡಿ ಅಂತ. ಯಾಕೆಂದ್ರೆ ನಾನಾಗಿದ್ರೆ ಹೇಳ್ತಿರಲಿಲ್ಲ ದೇವರಣ್ಣ ನನ್ನಂದೆ. ಸೊ ಅಂತ ತ್ಯಾಗ ಮಾಡೋದಕ್ಕೂ ಥ್ಯಾಂಕ್ ಯು ಸೋ ಮಚ್. ಲೆಟ್ಸ್ ಸ್ಟಾರ್ಟ್ ಟಾಕಿಂಗ್ ಅಬೌಟ್ ಅವರ್ ಪ್ರೊಡ್ಯೂಸರ್ಸ್ ಅಕ್ಷಯ್ ಅಂಡ್ ರಂಗ. ರಂಗ ಅವರು ಯಾವತ್ತಿದ್ರು ಫೈನಾನ್ಸ್ ಡಿಪಾರ್ಟ್ಮೆಂಟ್ನ ನೋಡ್ಕೋತಿದ್ರು, ಆ್ಯಂಡ್ ಅವರು ದುಡ್ಡಿನ ಲೆಕ್ಕಾಚಾರ ತುಂಬ ಚೆನ್ನಾಗಿ ಮಾಡ್ತಾರೆ. ಆ್ಯಂಡ್ ನಾವು ಕೇಳಿದ್ದಕ್ಕೆ ಯಾವುದಕ್ಕೂ ಇಲ್ಲ ಅಂದಿಲ್ಲ, ನಾವು ತುಂಬಾ ಕೇಳಿದೀವಿ ಆ್ಯಕ್ಚುಲಿ. ಇನ್ಫ್ಯಾಕ್ಟ್ ನಾವು ಕೇಳಿರುವಂಥ ಎಕ್ವಿಪ್ಮೆಂಟ್ಸು, ಕ್ಯಾಮ್ರಾಸು, ಲೆನ್ಸಸ್ಸು, ಅಭಿಲಾಷ್ ಬೆಳಗ್ಗೆ ಒಂದು ಸಂಜೆ ಒಂದು ಲೆನ್ಸು ಕೇಳಿದ್ರು ಸರ್ ನನ್ನ ಟೈಮ್ ಇದೆ. ಸೊ ಆ ಥರ ಏನೇ ಕೇಳಿದ್ರು ಯಾವುದಕ್ಕೂ ಇಲ್ಲ ಅಂತಲೇ ಅವರು ಅಷ್ಟು ಸಪೋರ್ಟ್ ಮಾಡಿರುವಂಥದ್ದು ಥ್ಯಾಂಕ್ ಯು. ಆ್ಯಂಡ್ ಈಸ್ ಬೀನ್ ವೆರಿ ಅಂಡರ್ಸ್ಟ್ಯಾಂಡಿಂಗ್ ವಿತ್ ಕೆಲವು ಸತಿ ಲೇಟ್ ಆಗಿರುತ್ತೆ, ಕೆಲವು ಸತಿ ಕಲರ್ ಶಿಫ್ಟ್ ಫೋಟೋ ಹೋಗ್ತೀವಿ, ಅದನ್ನೆಲ್ಲ ಅರ್ಥ ಮಾಡ್ಕೊಂಡು ಹಂಗೆ ಕೋಆರ್ಡಿನೇಟ್ ಮಾಡ್ಕೊಂಡು ತುಂಬಾ ಸಖತ್ತಾಗಿ ಫೈನಾನ್ಸ್ ಮೇಂಟೈನ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಮುಂದಿಟ್ಟು ಅಕ್ಷಯ್, ಅಕ್ಷಯ್ ಇಸ್ ಮೈ ಸ್ಟ್ರೆಂತ್ ಅಂತ ನಾನು ಇವತ್ತು ಆರಾಮಾಗಿ ಕಾನ್ಫಿಡೆಂಟ್ ಆಗಿ ಹೇಳ್ಬೋದು. ಯಾಕೆಂದ್ರೆ ಹೀ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್ ಆಫ್ ದ ಡೈರೆಕ್ಷನ್ ಡಿಪಾರ್ಟ್ಮೆಂಟ್. ನನ್ನ ಡಿಸಿಷನ್ಸ್ನ ನಾನು ಏನೇ ಡಿಸಿಷನ್ ಮಾಡಿದ್ರು ಒಂದು ಸೆಕೆಂಡ್ ಒಪಿನಿಯನ್ ಅಂತ ನಾನು ತಿರುಗ್ತಾ ಇದ್ದು ಅಕ್ಷಯ್ ಕಡೆ ಮಾತ್ರ. ಆ್ಯಂಡ್ ವಿ ಹ್ಯಾವ್ ಹ್ಯಾಡ್ ದಿಸ್ ಟ್ಯಾಗ್ ಟೀಮ್ ಗೇಮ್ ಆ್ಯಂಡ್ ಸೇವ್ ದಿಸ್ ಮೂವಿ ಅಂತ ಹೇಳೋಕ್ಕೆ ಇಷ್ಟಪಡಲ್ಲ, ಯಾಕೆಂದ್ರೆ ಈ ಮೂವಿ ಗೆಲ್ಬೇಕು ಅನ್ನೋದು ಅದರಲ್ಲಿ ಬರೆದುಬಿಟ್ಟಿದೆ ಅನ್ಸುತ್ತೆ. ಅದು ನಮ್ಮ ಸಿನಿಮಾ ಬಗ್ಗೆ ನಮಗೆಲ್ಲ ಪ್ರೀತಿ ಇರುತ್ತೆ, ನಾನು ಸ್ವಲ್ಪ ಎಕ್ಸ್ಟ್ರಾ ಪ್ರೀತಿ ಆ ಥರ. ಬಟ್ ಅಕ್ಷಯ್ ಇಸ್ ಅ ಬೋನ್ ಟು ಮೀ. ಆ್ಯಂಡ್ ಈ ಥರ ಕೆಲಸ ಮಾಡೋದಕ್ಕೆ ನೀವೇನೇ ಔಟ್ಪುಟ್ ನೋಡಿದ್ರೂ ನಾಳೆ ದಿನ ಅದಕ್ಕೆ ಹೊಗಳಿದ್ರು ಬೈದ್ರು ಎರಡಕ್ಕೂ ಅಕ್ಷಯನ ಸೇರಿಸ್ಕೊಂಬೇಕು. ಆ್ಯಂಡ್ ವಿ ಹ್ಯಾವ್ ಅ ಬ್ಯೂಟಿಫುಲ್ ಟೀಮ್, ನಮ್ಮ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಪೂರ್ತಿ, ಸುಧೀರ್ ಆಗಿರ್ಬೋದು, ಅರ್ನವ್ ಆಗಿರ್ಬೋದು, ರಾಖಿ ಆಗಿರ್ಬೋದು, ಪ್ರಣವ್ ಆಗಿರ್ಬೋದು, ದರ್ಶನ್ ಆಗಿರ್ಬೋದು, ಎವ್ರಿಬಡಿ ಹ್ಯಾವ್ ಡನ್ ಅ ಬ್ಯೂಟಿಫುಲ್ ಜಾಬ್. ಸೊ ಈ ಟೀಮಿಂದಲೇ ನನ್ನ ಕೈಲಿ ಡೈರೆಕ್ಷನ್ ಆರಾಮಾಗಿ ಪ್ರೆಷರ್ ಇಂದಲೇ ಮಾಡೋಕ್ಕೆ ಸಾಧ್ಯ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಆರ್ ಡಿ ಒ ಪಿ, ಇಸ್ ಪಾಸಿಬ್ಲಿ ದ ಮೋಸ್ಟ್ ಟ್ಯಾಲೆಂಟೆಡ್ ಡಿ ಒ ಪಿ ವಿ ಹ್ಯಾವ್. ಅವ್ರು ಕೇಳ್ತಾ ಇದ್ದ ನಮ್ಗೆ ಯೂಶ್ವಲಿ ಅರ್ಥ ಆಗ್ತಿಲ್ಲ, ಯಾಕೆ ಇಷ್ಟೆಲ್ಲ ಕೇಳ್ತಾ ಇದ್ದಾರೆ, ಏನು ದಿನಕ್ಕೂ ನಮ್ಗೆ ಕ್ಯಾಮ್ರಾ ಕೇಳ್ತಾರೆ, ದಿನಕ್ಕೂ ನಮ್ಮ ಲೆನ್ಸ್ ಕೇಳ್ತಾರೆ ಅಂತ. ಬಟ್ ಆ್ಯಕ್ಚುಲಿ ಔಟ್ಪುಟ್ ನೋಡಿದಾಗ ಎಡಿಟಿಂಗ್ ಟೇಬಲ್ ಮೇಲೆ ಕೂತ್ಕೊಂಡು ನಮ್ಗೆ ಗೊತ್ತಾಯ್ತು ಅವರು ಯಾವ ಮಟ್ಟದ ಎಡಿಟಿಂಗ್ ಮಾಡ್ತಿದ್ರು, ಯಾವ ಕಷ್ಟ ತೊಗೋತಿದ್ರು. ನಮ್ಮ ಕ್ವಾಲಿಟಿ ಆಫ್ ಸಿನಿಮಾ ಮಾತ್ರ ಖಂಡಿತವಾಗ್ಲೂ ನಿಮ್ಗೆ ಒಂದು ಒಂದು ನಾಚ್ ಹೈಯರ್ ಇದ್ದೇ ಇರುತ್ತೆ. ನಾವು ಪೂರ್ತಿ ಮೇಕಿಂಗ್ ವಿಡಿಯೋಲಿ ಒಂದೇ ಒಂದು ಶಾರ್ಟ್ ಹಾಕಿರೋದು ಸಿನಿಮಾದು, ಮಿಕ್ಕಿದೆಲ್ಲ ಶಾರ್ಟ್ಸ್ ಡಿ ಎಸ್ ಎಲ್ ಆರ್ ಶೂಟ್ ಮಾಡಿದ್ದು. ಆ ಒಂದೇ ಒಂದು ಶಾರ್ಟ್ಗೋಸ್ಕರನೇ ವಿ ಆರ್ ಗೆಟಿಂಗ್ ಸಚ್ ಗುಡ್ ರೆಸ್ಪಾನ್ಸ್ ಆಲ್ರೆಡಿ. ಆ್ಯಂಡ್ ಇಟ್ಸ್ ನೈಸ್ ಟು ಹ್ಯಾವ್ ವರ್ಕ್ ವಿತ್ ಮಿಸ್ಟರ್ ಅಭಿಲಾಷ್. ಆ್ಯಂಡ್ ನನಗೆ ಇದು ಇಟ್ಸ್ ಮೋರ್ ಲೈಕ್ ಅ ಫ್ಯಾಮಿಲಿ, ಕಮಿಂಗ್ ಟು ಫ್ಯಾಮಿಲಿ, ಐ ಹ್ಯಾವ್ ಫ್ಯಾಮಿಲಿ ದಟ್ ಇಸ್ ಅಮ್ಮ ಆ್ಯಂಡ್ ಧನ್ಯಾ. ಸೊ ಧನ್ಯಾ ಇಸ್ ಆರಾಮಾಗಿ ಇವತ್ತು ಒನ್ ಆಫ್ ಮೈ ಕ್ಲೋಸೆಸ್ಟ್ ಫ್ರೆಂಡ್ ಅಂತ ಹೇಳ್ಕೋಬೋದು. ಆ್ಯಂಡ್ ಐ ಕೀಪ್ ಟೆಲಿಂಗ್ ಹರ್ ಹರ್ ಮಾಮ್ ಇಸ್ ಮೋರ್ ಕ್ಲೋಸರ್ ಟು ಮೀ ದನ್ ಹರ್. ಆ್ಯಂಡ್ ಶೀ ಈಸ್ ಅ ವಂಡರ್ಫುಲ್ ಆ್ಯಕ್ಟ್ರೆಸ್. ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಖಂಡಿತವಾಗ್ಲೂ ಧನ್ಯಾ ಕನ್ನಡ ಇಂಡಸ್ಟ್ರಿಯ ಒಂದು ಸೆಟ್ ಆಗೇ ಆಗ್ತಾಳೆ. ನಾವು ಎಷ್ಟು ಸ್ಪಾಂಟೇನಿಯಸ್ ಆ್ಯಕ್ಟ್ರೆಸ್, ನಾವು ಹೇಳಿದ್ನ ಎಷ್ಟು ಬೇಗ ಗ್ರಾಸ್ಪ್ ಮಾಡ್ತಾಳೆ ಅನ್ನೋದು ನಾನು ಕೆಲಸ ಅಂದರೆ ಐದು ಸಿನಿಮಾ ಕೆಲಸ ಮಾಡಿರೋದ್ರಲ್ಲಿ ಇಷ್ಟು ಕ್ವಿಕ್ ಎಕ್ಸ್ಪ್ರೆಷನ್ಸ್ ಎಲ್ಲನೂ ಇಷ್ಟು ಸ್ಪಾಂಟೇನಿಯಸ್ ಆಗಿರೋ ಆ್ಯಕ್ಟ್ರೆಸ್ ನಾನು ನೋಡಿಲ್ಲ. ಆ್ಯಂಡ್ ಫಾರ್ ಎಕ್ಸಾಂಪಲ್ ನಾನು ಅವ್ರಿಗೆ ಯಾವುದೋ ಒಂದು ಸೀನ್ ಇರುತ್ತೆ, ಈ ನೆಕ್ಸ್ಟ್ ಶಾಟ್ ಆಡ್ಬೇಕಮ್ಮ ಅಂತ ಹೇಳಿ ಕಡೆ ತಿರ್ಬಿಟ್ಟು ಅದು ಯಾವುದೋ ಒಂದು ಲೈಟ್ನ ಆ ಕಡೆ ಶಿಫ್ಟ್ ಮಾಡೋಣ ಅನ್ನೋ ಮಾತಾಡ್ತೀನಿ, ವಾಪಸ್ ಹಿಂತಿರುಗಿರ್ತೀನಿ, ಅಷ್ಟೊಂದು ಹೇಳ್ತಾ ಇದ್ದಾರೆ ಮೇಡಮ್.
ಅವನು 20 ಸೆಕೆಂಡ್ ಬಿಡೋಣ ಅದಕ್ಕೆ ಆ ಮಾತು ಹೇಳಿದಾಗ ಶುರು ಮಾಡ್ಬಿಡ್ತಾರೆ. ಸೊ ಮತ್ತೆ ಯಾವುದೇ ಒಂದು ಸಿಚುವೇಶನ್ ನ ಕ್ಲೀನ್ ಆಗಿ ಅರ್ಥ ಮಾಡ್ಕೊಂಡು ಆ ಸ್ಟೋರಿ ಸುಮಾರು ಜನ ಆಕ್ಟರ್ಸ್ ನ ನೋಡಿ ಬರೀ ಶಾರ್ಟ್ ನ ಮಾತ್ರ ಕಲಿಯಕ್ ಟ್ರೈ ಮಾಡ್ತಾರೆ, ಈ ಶಾರ್ಟ್ ಅಲ್ಲಿ ಏನ್ ಮಾಡ್ಬೇಕು ಅದನ್ನ ಮಾತ್ರ ಹೇಳಿ ಅಷ್ಟು ನಾನು ನೋಡ್ಕೋತೀನಿ ಅಂತ. ಇವರು ಶಾರ್ಟ್ ಹಿಂದ್ಗಡೆ ಸೀನ್ ಏನಿತ್ತು, ಸೀನ್ ಹಿಂದ್ಗಡೆ ಸ್ಕ್ರೀನ್ ಪ್ಲೇ ಏನಿತ್ತು ಅಂದ್ರೆ ಇದು ಯಾಕೆ ಈ ತರ ನಾನು ಬಿಹೇವ್ ಮಾಡ್ತಾ ಇದ್ದೀನಿ, ಪ್ರತಿಯೊಂದಕ್ಕೂ ಒಂದು ಪ್ರಶ್ನೆಯನ್ನ ಕೇಳಿ ನಮ್ಮ ತಪ್ಪುಗಳನ್ನ ಮುಚ್ಕೊಂಡು ಹೋಗ್ತಿರ್ಬೋದಲ್ಲ. ನಾನು ಅದನ್ನೇ ಟೇಕ್ ತಗೊಂಡ್ರೆ ಯಾರು ಕೇಳ್ತಿರ್ಲಿಲ್ಲ ಲೈಕ್ ನಾನೇ ಡೈರೆಕ್ಟರ್. ಸೊ ಇಟ್ ಹಸ್ ನೆವರ್ ಬೀನ್ ಅ ಪ್ರಾಬ್ಲಮ್ ಟು ಮೀ. ಸೊ ಆಕ್ಟಿಂಗ್ ಇನ್ ಅವರ್ ಓನ್ ಡೈರೆಕ್ಷನ್ ಇಸ್ ಈಸಿ ಅನ್ನೋದು ನನಗೆ ರಿಯಲೈಸ್ ಆಗಿದೆ ಅಷ್ಟೇ. ಅಂಡ್ ರಘು ದೀಕ್ಷಿತ್ ಸರ್ ಮ್ಯೂಸಿಕ್ ಬಗ್ಗೆ ಮಾತಾಡಲೇಬೇಕು. ನಾವು ಟೆಕ್ನಿಷಿಯನ್ಸ್ ನ ನಾವು ಫಸ್ಟ್ ಪ್ಲಾನ್ ಮಾಡಿದಾಗ ಮ್ಯೂಸಿಕ್ ಅಂತ ಪ್ಲಾನ್ ಮಾಡಿದಾಗ ನಮಗೆ ಮೊದಲಿಂದಲೂ ರಘು ಸರ್ ಅನ್ನೋದು ನಾನು ಲವ್ ಸ್ಟೋರಿ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ರಘು ಸರೇ ಇದಕ್ಕೆ ಮ್ಯೂಸಿಕ್ ಕೊಡಬೇಕು ಅನ್ನೋದು ಮೊದಲಿಂದನೂ ಗೊತ್ತಿತ್ತು. ನಾವು ಏನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ವಿ ಒಂದು 100 times ಬೆಟರ್ ಅಂತ ಹೇಳ್ಬೋದು. ಪ್ರತಿ ಒಂದು ಇವತ್ತುವರೆಗೂ ನಮ್ಮ ಫೇವ್ರೆಟ್ ಸಾಂಗ್ ಯಾವುದು ಅಂತ ನಾವು ಸೆಲೆಕ್ಟ್ ಮಾಡೋಕ್ಕಾಗಿಲ್ಲ, ಯಾಕಂದ್ರೆ ಪ್ರತಿದಿನ ಚೇಂಜ್ ಆಗ್ತಿರುತ್ತೆ. ಅಂಡ್ ಒಂದು ಗ್ಯಾರಂಟಿ ಕೊಡ್ತೀನಿ, ನಮ್ಮ ಸಿನಿಮಾ ವಿಲ್ ಬಿ ಅ ಹ್ಯೂಜ್ ಮ್ಯೂಸಿಕಲ್ ಹಿಟ್. ಯಾಕೆಂದ್ರೆ ಆ ಮ್ಯೂಸಿಕ್ ಯಾರೇ ಕೇಳಿದ್ರೆ ಅವ್ರಿಗೆ ಆ ಎಸೆನ್ಸಿಯಲ್ ಬೇರೆ ಅನಿಸ್ತಿದೆ. ಲಿರಿಕ್ಸ್ ವಸತಿ ಬಾಬು ಅವ್ರು ಬರ್ತಿದ್ದಾರೆ ಅಂಡ್ ಅವ್ರು ಇವರಿಬ್ಬರ ಕಾಂಬಿನೇಷನ್ ತುಂಬಾನೇ ಚೆನ್ನಾಗಿ ಬಂದಿದೆ. ಅಂಡ್ ಐ ಆಮ್ ವೆರಿ ಲಕ್ಕಿ ಟು ಹ್ಯಾವ್ ಇಮ್ ಆನ್ ಬೋರ್ಡ್. ಅಂಡ್ ಅವರ ಮ್ಯೂಸಿಕ್ ನಮ್ಮ ಸಿನಿಮಾನ ಇನ್ನೂ ಎಷ್ಟೋ ದೂರ ಕರ್ಕೊಂಡು ಹೋಗುತ್ತೆ ಅನ್ನೋ ನಂಬಿಕೆ ನನಗಿದೆ. ಅಂಡ್ ಇದಿಷ್ಟು ನೀವು ಹೇಳಿದ್ದು ತಂಡದ ಬಗ್ಗೆ, ಚಿತ್ರದ ಬಗ್ಗೆ ಒಂದಷ್ಟು ಮಾಹಿತಿ ಕೊಡಿ. ಕಂಟೆಂಟ್ ಏನು ಸಿನಿಮಾದ, ನಿಮ್ಮ ಕ್ಯಾರೆಕ್ಟರೈಸೇಷನ್ ಏನು, ಎಲ್ಲೆಲ್ಲಿ ಚಿತ್ರೀಕರಣ ಮಾಡಿದ್ರಿ, ಅದ್ರ ಬಗ್ಗೆ ಮಾಹಿತಿ. ಸೊ ಬೇಸಿಕಲಿ ಕತೆ ಬ್ಯಾಂಗ್ಳೂರ್ ಬೇಸ್ಡ್ ಆಗಿರೋದ್ರಿಂದ ಬೆಂಗಳೂರಿನಲ್ಲಿ ಶೂಟ್ ಮಾಡಬೇಕಿತ್ತು. ಅಂಡ್ ನಮ್ಮ ಕತೆ ಬೇಸಿಕಲಿ ಒಂದು ರಾಮ್ ಕಾಮ್, ರೊಮ್ಯಾಂಟಿಕ್ ಕಾಮಿಡಿ. ಇಟ್ಸ್ ಆಲ್ಸೋ ಅ ಸ್ಟ್ರೇಟ್ ಕಮರ್ಷಿಯಲ್ ಸಿನಿಮಾ. ಇದರಲ್ಲಿ ನಿಮಗೆ ಸಾಂಗ್ಸ್, ಡ್ಯಾನ್ಸ್, ಫೈಟ್ ಎಲ್ಲ ಕೂಡ ಸಿಗುತ್ತೆ. ಅಂಡ್ ಎರಡು ಫೈಟ್ ಇದೆ ಸಿನಿಮಾಲಿ. ವಿಕ್ರಮ್ ಮಾಸ್ಟರ್ ಫೈಟ್ನ ಕೊರಿಯೋಗ್ರಾಫ್ ಮಾಡೋದು, ಸಾಂಗ್ನ ಕೊರಿಯೋಗ್ರಾಫ್ ಮಾಡಿರೋದು ಮೋಹನ್ ಮಾಸ್ಟರು. ಅಂಡ್ ನಾವು ಅದೇ ಬ್ಯಾಂಗ್ಳೂರ್ ಸರೌಂಡಿಂಗ್ಸ್, ಕೂರ್ಗು, ಗೋವಾ ಈ ಥರ ಸಾಂಗು ಫೈಟ್ಗೆ ಆಚೆ ಹೋಗೋದ್ಬಿಟ್ರೆ ನಾವು 95% ಆಫ್ ದ ಫಿಲ್ಮ್ ನಾವು ಬ್ಯಾಂಗ್ಳೂರ್ನಲ್ಲಿ ಶೂಟ್ ಮಾಡಿರೋದು. ಆ್ಯಂಡ್ ತುಂಬ ಚೆನ್ನಾಗಿ ಮೂಡ್ ಬಂದಿದೆ ಅನಿಸ್ತಿದೆ ನಮಗೆ. ಇವಾಗ ನೀವು ನೋಡ್ಬಿಟ್ಟು ಹೇಳಬೇಕು ಹೇಗಿದೆ ಸಿನಿಮಾ ಅನ್ನೋದನ್ನ. ಎಲ್ಲರಿಗೂ ನಮಸ್ಕಾರ. ನಾನು ಮೊದಲನೇ ದಿವಸ ಸೆಟ್ಟಿಗೆ ಬಂದಾಗ ನನ್ಗೆ ಅನ್ಸಿದ್ದು ಏನಂದ್ರೆ, ನಾನು ಪರ್ಹ್ಯಾಪ್ಸ್ ಐ ಬಿಲಾಂಗ್ ಹಿಯರ್ ಅಂತ. ಆ್ಯಂಡ್ ಆ ಥರ ನನಗೆ ಎಕ್ಸ್ಪೀರಿಯನ್ಸ್ ಕೊಟ್ಟಿದ್ದಕ್ಕೆ ನನ್ನ ಇಡೀ ಟೀಮ್ಗೆ ನಾನು ಥ್ಯಾಂಕ್ ಯು ಹೇಳಬೇಕು. ಯಾಕಂದರೆ ಒಂದು ವರ್ಷ ಕೆಲಸ ಮಾಡಿ ಆಮೇಲಿಂದ ನಾನು ಮೂವೀಸ್ಗೆ ಇಳಿದಿದ್ದು. ಸೊ ಇಲ್ಲಿ ಬಂದಾಗ ಆ ಒಂದು ಫಿಯರ್ ಅನ್ನೋದು ಇದ್ದೇ ಇರುತ್ತೆ. ಆ ಫಿಯರ್ನ ತೆಗ್ದಾಕಿ ನನ್ನಲ್ಲಿ ಕಾನ್ಫಿಡೆನ್ಸ್ ತುಂಬಿದ್ದಕ್ಕೆ ನಮ್ಮ ಪ್ರೊಡ್ಯೂಸರ್ಸ್ ರಂಗ ಮತ್ತು ಅಕ್ಷಯ್ ಸರ್ಗೆ ಥ್ಯಾಂಕ್ ಯು ಹೇಳಬೇಕು. ಆ್ಯಂಡ್ ನನಗೆ ಗೈಡೆನ್ಸ್ ಕೊಟ್ಟಿದ್ದಕ್ಕೆ ಸುಮನ್ ಸರ್ಗೆ ಥ್ಯಾಂಕ್ ಯು ಹೇಳಬೇಕು. ನನ್ನನ್ನು ಚಾಲೆಂಜ್ ಮಾಡಿದ್ದಕ್ಕೆ ಅಭಿಲಾಷ್ ಸರ್ ಥ್ಯಾಂಕ್ ಯು ಹೇಳಬೇಕು. ಆ್ಯಂಡ್ ಇದೆಲ್ಲ ಸೇರಿ ನನಗೆ ಸಪೋರ್ಟ್ ಆಗಿ ನಿಂತಿದ್ದಕ್ಕೆ ಮೈ ಕೋಸ್ಟಾರ್ ಸೂರಜಿಗೆ ನಾನು ಥ್ಯಾಂಕ್ ಯು ಹೇಳಬೇಕು. ನನ್ನ ಪ್ರತಿ ಸೀನ್ ಇರ್ಬೋದು, ಡೈಲಾಗ್ಸ್ ಇರ್ಬೋದು, ಏನೇ ಆಗಿರಲಿ ನನ್ನ ಜೊತೆ ಖುದ್ದಾಗಿ ನಿಂತು ನನಗೆ ಸಹಾಯ ಮಾಡಿ ಏನು ಔಟ್ಪುಟ್ ಬಂದಿದೆಯೋ ಅದನ್ನು ಅವ್ರು ತಂದಿದ್ದಾರೆ. ಸೊ ಥ್ಯಾಂಕ್ ಯು ಈ ಎಕ್ಸ್ಪೀರಿಯನ್ಸ್ ನನಗೆ ಕೊಟ್ಟಿದ್ದಕ್ಕೆ. ಆ್ಯಂಡ್ ರಘು ದೀಕ್ಷಿತ್ ಸರ್ ಹ್ಯಾಸ್ ಗಿವನ್ ಅಸ್ ಗ್ರೇಟ್ ಮ್ಯೂಸಿಕ್. ಇಟ್ ಕಾಂಪ್ಲಿಮೆಂಟ್ಸ್ ನಾವು ಏನು ಕಷ್ಟಪಟ್ಟು ಸಿನಿಮಾ ಮಾಡಿದ್ದೀವೋ ಅದಕ್ಕೆ ಪರ್ಫೆಕ್ಟಾಗಿ ಮ್ಯಾಚ್ ಆಗುವಂಥ ಮ್ಯೂಸಿಕ್ ಅವ್ರು ಕೊಟ್ಟಿದ್ದಾರೆ. ಸೊ ಆನ್ ದ ಹೋಲ್ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಆಫ್ ಮೈ ಲೈಫ್ ಅಂತ ಹೇಳ್ತೀನಿ. ತುಂಬ ರಿಲೇಟಬಲ್ ಕ್ಯಾರೆಕ್ಟರ್, ಲವ್ ಸ್ಟೋರಿ. ನೀವು ಇಲ್ಲಿ ತನಕ ನೋಡದೇ ಇರೋಂಥ ಒಂದು ಲವ್ ಸ್ಟೋರಿ ಅಂತ ಹೇಳಬೇಕು. ಯಾಕಂದರೆ ನಿಜವಾಗ್ಲೂ ನಾವು ಏನೇನು ಫೇಸ್ ಮಾಡ್ತೀವಿ ನಮ್ಮ ರಿಲೇಷನ್ಶಿಪ್ಸಲ್ಲಿ ಇರ್ಬೋದು, ಲೈಫಲ್ಲಿ ಇರ್ಬೋದು, ಅದನ್ನೆಲ್ಲ ನಾವು ತೋರ್ಸೋಕ್ಕೆ ಪ್ರಯತ್ನ ಪಟ್ಟಿದ್ದೀವಿ. ಆ್ಯಂಡ್ ನಾನು ಈ ಕ್ಯಾರೆಕ್ಟರ್ನ ಅಂದರೆ ಆ್ಯಕ್ಟ್ ಮಾಡಬೇಕಂದ್ರೆ ಆ್ಯಕ್ಟ್ ಮಾಡಬೇಕು ಅನ್ನೋ ಥರ ಅಂತ ಫೀಲಿಂಗ್ ಇಟ್ಕೊಂಡು ಮಾಡಲಿಲ್ಲ. ಯಾಕಂದರೆ ನಿಜವಾಗ್ಲೂ ನಮ್ಗೆ ಅನಿಸುವಂಥ ಫೀಲಿಂಗ್ಸ್ ಎಲ್ಲ ನಾನು ಇದರಲ್ಲಿ ತೋರಿಸಿದ್ದೀನಿ. ಸೊ ನನ್ನ ಪಾತ್ರದ ಬಗ್ಗೆ ನಾನು ಅಷ್ಟು ಹೇಳ್ಬೋದು. ನೀವೇ ಡಬ್ ಮಾಡಿದ್ರ? ಹೌದು.
ಸಾಕಷ್ಟು ಮಾಹಿತಿ. ಎಲ್ಲರಿಗೂ ನಮಸ್ಕಾರ. ಇವತ್ತು ನಿನ್ನ ಸನಿಹಕ್ಕೆ ಟೀಮ್ಗೆ ನಾನು ದೊಡ್ಡ ಥ್ಯಾಂಕ್ಸ್ ಹೇಳಬೇಕು. ಯಾಕೆಂದರೆ ನನ್ನ ಮಗಳಿಗೆ ಇಂಥ ಒಂದು ಪ್ರಾಜೆಕ್ಟ್ ಸಿಕ್ಕಿದ್ದು ನಮ್ಮ ಪುಣ್ಯ. ಹಾಗೆ ಈ ತಂಡ ಅವಳಿಗೆ ಭಾಳಷ್ಟು ಸಹಕಾರ ಕೊಟ್ಟಿದ್ದಾರೆ. ಅವಳು ಈ ರೀತಿ ಒಂದು ಇವತ್ತು ಏನು ಮಾತಾಡ್ತಿದ್ದಾಳೆ ಅವರು, ಅದನ್ನು ನೋಡೋಕ್ಕೆ ನನಗೆ ತುಂಬ ಸಂತೋಷ ಆಗುತ್ತೆ. ಇದೊಂದು ಪ್ರಯತ್ನ ಅವಳದು, ಎಲ್ಲರೂ ಅವಳಿಗೆ ಆಶೀರ್ವಾದ ಮಾಡಲಿ ಅಂತ ಕೇಳ್ಕೊತೀನಿ. ಇಡೀ ತಂಡಕ್ಕೆ ಎಲ್ಲರೂ ಆಶೀರ್ವಾದ ಮಾಡಿ. ಮ್ಯೂಸಿಕ್ ಇರ್ಬೋದು, ಹಾಗೆ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಇರ್ಬೋದು, ಪ್ರತಿಯೊಂದು ಅಕ್ಷಯ್ ಆಗಲಿ, ರಂಗ ಅವರಾಗಲಿ, ಸೂರಜ್ ಆಗಲಿ, ಎಲ್ಲರೂ ಭಾಳ ಕಷ್ಟಪಟ್ಟಿದ್ದಾರೆ. ಇದರಲ್ಲಿ ಧನ್ಯ ಅಂತಲ್ಲ, ಇಡೀ ತಂಡ ಎದ್ದು ಕಾಣುತ್ತೆ. ಪ್ರತಿಯೊಬ್ಬರು ಕೆಲಸ ಮಾಡಿದ್ದಾರೆ. ನಾನು ಫಸ್ಟ್ ಟೈಮ್ ಈ ಥರ ಒಂದು ಗ್ರೂಪ್ ನೋಡಿದ್ದು, ನಾನು ನೋಡಿರಲಿಲ್ಲ ಈ ಥರ. ಎಲ್ಲ ಥರ ಕೆಲಸ ಎಲ್ಲರೂ ಮಾಡಿದ್ದಾರೆ. ಸೊ ಇದು ನಮಗೆ ದೊಡ್ಡ ಭಾಗ್ಯ. ಈ ಥರ ಒಂದು ಪ್ರಾಜೆಕ್ಟಲ್ಲಿ ವರ್ಕ್ ಮಾಡಿದ್ದು ಚೆನ್ನಾಗಿ ಬರಬೇಕು ಅಂತ ಕೇಳ್ಕೊಳ್ತೀನಿ. ಸಾಕಷ್ಟು ಮಾಹಿತಿಯನ್ನು ತಂಡ ನೀಡಿದೆ.